ಚೇರ್ ಚೇಂಜ್ ಪಾಲಿಟಿಕ್ಸ್, ಇವೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಸವಾಲುಗಳಿರುತ್ತೆ. ಆದರೆ ಇದನ್ನು ಪಾಲನೆ ಮಾಡೋರು ಯಾರು? ಹಂಗೆ ಪಾಲನೆ ಮಾಡಬೇಕಾಗಿದ್ದಿದ್ರೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ಈ ದೇಶ ಬಿಟ್ಟು ಹೋಗ್ಬೇಕಾಗಿತ್ತೆ. ಯಾಕಂದರೆ ಮೋದಿ ಅವರು ಪ್ರಧಾನಿ ಆದರೆ ನಾನು ಇರಲ್ಲ ಅಂತ ಹೇಳ್ತಾ ಇದ್ರು ದೇಶದಲ್ಲಿ. ಆಮೇಲೆ ಗೇಟ್ ಕಾಯ್ಬೇಕಾಗಿತ್ತು ಜಮೀರ್ ಅಹಮದ್ ಅವರು ಯಡಿಯೂರಪ್ಪನವ್ರ ನಿವಾಸದ ಮುಂದೆ. ಇವೆಲ್ಲವೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಬರುವಂಥ ಹೇಳಿಕೆಗಳು. ನಿಜಕ್ಕೂ ಕೂಡ ಬದ್ಧರಾಗಿರ್ತಾರ ಅಥವಾ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾರ ಅಥವಾ ಲಂಗುಲಮ ಇರೋದಿಲ್ವಾ ಮಾತುಗಳಿಗೆ ಗೊತ್ತಿಲ್ಲ ಈ ವಿಚಾರದಲ್ಲಿ. ಕಾರಣ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಹೆಚ್ಚಿನ ಸೀಟುಗಳನ್ನು ಪಡೆಯದಿದ್ದಲ್ಲಿ ಸಿದ್ದರಾಮಯ್ಯನವರ ಸೀಟಿಗೆ ಕಂಟಕ, ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ. ರಾಜ್ಯ ಲೋಕ ಅಖಾಡದಲ್ಲಿ ಈಗ ಚೇರ್ ಚೇಂಜ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲದಿದ್ರೆ ದೊಡ್ಡವರ ಬುಡಕ್ಕೆ ಬಿಸಿ ನೀರು, ಕಾಂಗ್ರೆಸ್ಗೆ ಜಾಸ್ತಿ ಸೀಟು ಬರೆದಿದ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಆಗುತ್ತಾ, ಎಲೆಕ್ಷನ್ ಬಳಿಕ ವಿಜಯೇಂದ್ರ ಡೌಟ್ ಅಂತಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಅದು ಬಹುದೊಡ್ಡ ಚರ್ಚೆ. ಈ ಚುನಾವಣೆ ಹಲವರಿಗೆ ಅಗ್ನಿ ಪರೀಕ್ಷೆ, ತಲೆದಂಡದ ಬಗ್ಗೆ ತಲೆಗೊಂದು ಮಾತುಗಳು ಈಗ ಶುರುವಾಗಿದೆ. ಅದಾದರೆ ನಾನು ಇದಕ್ಕೆ ಸವಾಲು ಹಾಕ್ತೀನಿ, ಇದಾದರೆ ಅದಕ್ಕೆ ನಾನು ಸವಾಲು ಹಾಕ್ತೀನಿ, ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಏನು ಕೊಟ್ಟಿದ್ದೇ ಕೊಟ್ಟಿದ್ದು, ಯಾರಾದರೂ ಒಬ್ಬರಿಗೆ ತೋರಿಸಿ ಯಾರಾದರೂ ರಾಜೀನಾಮೆ ಕೊಟ್ಟಿದ್ದ? ಇಂಥ ಹೇಳಿಕೆಗಳನ್ನು ಕೊಟ್ಟು ಯಾರು ಅವರವ್ರ ಸೀಟ್ಗಳನ್ನು ಬಿಟ್ಕೊಡ್ತಾರ್ರಿ? ಯಾರೂ ಬಿಟ್ಕೊಡೋದಿಲ್ಲ. ಆದರೆ ಬಹು ಮುಖ್ಯವಾಗಿ ಅಂಥವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಅವಕಾಶಗಳು, ಆಶಾವಾದಿಗಳು ಅವರ ಪಕ್ಷದಲ್ಲೇ ಇರ್ತಾರೆ. ಅದಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಶ್ರೀನಿವಾಸರ ವಿಚಾರದಲ್ಲಿ ಹಾಗೆ ಇದೆಯೋ ನಂಗೆ ಗೊತ್ತಿಲ್ಲ. ಶ್ರೀನಿವಾಸರು ಹೇಳಿರುವಂಥದ್ದು ಅರ್ಥ ಏನು? ಕಾಂಗ್ರೆಸ್ ಶಾಸಕರಿಂದಲೇ ಸಿಎಂ ಬದಲಾವಣೆಯ ಸ್ಟೇಟ್ಮೆಂಟ್ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹೀಗ್ಯಾಕೆ ಅಂದರು? ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸೀಟ್ ಗೆಲ್ಲಬೇಕು, ಅದು ಪ್ರತಿಯೊಂದು ಪಕ್ಷಗಳ ಆಸೆ, ಕಾಂಗ್ರೆಸ್ನಲ್ಲೂ ಇದೆ. ಹೆಚ್ಚು ಸೀಟ್ ಗೆಲ್ಲದಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಬಹುದು. ಕೋಲಾಹಲ ಸೃಷ್ಟಿಸಿದೆ ಈಗ ರಾಜೀನಾಮೆಯ ಹೇಳಿಕೆ. ಹೆಚ್ಚು ಸೀಟ್ಗಳನ್ನು ಗೆಲ್ಲದೇ ಇದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತಾ? ಕೊಡುವಂಥ ಪರಿಸ್ಥಿತಿ ಬರುತ್ತಾ? ಯಾಕೆ ಇಂಥ ಹೇಳಿಕೆಯನ್ನು ಕೊಟ್ಟರು? ಅಥವಾ ಆ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆಯಾ? ನೋಡೋಣ ಏನು ಹೇಳಿದ್ದಾರೆ. ಫಸ್ಟ್ ನೋಡೋಣ. ಸರ್ಕಾರ ಇದೆ, ನಮ್ಮ ಸರ್ಕಾರ ಯಾರಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಯಾರಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ನಾಯಕರುಗಳನ್ನು ಗೆಲ್ಲಿಸಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಲ್ಲದೆ ಇದ್ದರೆ ಅವ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗತ್ತೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವರ್ಡ್ ಇದೆಯಲ್ಲ, ಇದನ್ನು ನಾನು ಡಿಬೇಟಿಗೆ ತರ್ತೇನೆ. ಇದನ್ನು ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಮಾತ್ರ ಗೆಲ್ಲಿಸಬೇಕು ಅನ್ನುವಂಥ ಹೇಳಿಕೆ ಇದೆಲ್ಲ ವೆರಿ ವೆರಿ ಕ್ರೂಷಿಯಲ್ ಕೋಟೆಡ್. ವಾಪಸ್ ಬರ್ತೀನಿ, ಅದಕ್ಕೆ ಚರ್ಚೆಗೆ ಮುಂದುವರಿಸ್ತೀನಿ. ಅದನ್ನು ಗೆಲ್ಲದಿದ್ದರೆ ರಾಜೀನಾಮೆ, ಇಂಥ ಹೇಳಿಕೆಯನ್ನು ಕೊಟ್ಟಿದ್ದು ಯಾಕೆ? ಹಾಗಿದ್ದಾಗ ಹೆಚ್ಚು ಸೀಟ್ ಬರೆದಿದ್ರೆ ಸಿದ್ದರಾಮಯ್ಯ ಅವರಿಗೆ ಯಾಕೆ ಸಂಕಷ್ಟ? ಏನಾದರೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆಯಾ ಇದು? ಒಳಗೊಳಗೆ ಅರ್ಥ ಆಗ್ತಾ ಇಲ್ಲ. ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮೇಲೆ ಹೊಣೆಗಾರಿಕೆ ಇಲ್ವಾ? ಹಾಗಿದ್ದಾಗ ಓನ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಇದೆಯಾ? ಗುಬ್ಬಿ ಶ್ರೀನಿವಾಸ್ ಹೇಳಿಕೆಯನ್ನು ಈಗ ಬಿಜೆಪಿ ಅಸ್ತ್ರ ಮಾಡಿಕೊಂಡು ಈ ರೀತಿಯಾಗಿ ಬಿಜೆಪಿಯು ಕೂಡ ಮುಗಿಬೀಳ್ತಾ ಇದೆ. ಸೊ ಬಿಜೆಪಿಯಿಂದ ಕಾಂಗ್ರೆಸ್ ಮೇಲೆ ಈಗ ಚೇರ್ ಪಾಲಿಟಿಕ್ಸ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಐವರು ಶಾಡೋ ಸಿ ಎಂ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಲೇವಡಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಮೋದಿಯವರು ಕೂಡ ಪ್ರಧಾನಿಗಳು ಭಾಷಣದಲ್ಲಿ ಹೇಳಿದರು ಕಲಬುರಗಿಯಲ್ಲಿ, ಶಾಡೋ ಸಿ ಎಂಗಳ ಬಗ್ಗೆ ವರ್ಣನೆಯನ್ನು ಅವರು ಮಾಡಿದರು ಯಾರ್ಯಾರಿದ್ದಾರೆ ಅಂತ ಹೇಳಿ. ಸೊ ಏನು ಮಾತನಾಡಿದರು ಬಿಜೆಪಿಯವರು ನೋಡೋಣ. ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಸಿಎಂ, ಸೂಪರ್ ಸಿಎಂ, ಶ್ಯಾಡೋ ಸಿಎಂ ಬಹಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲ ಎಳೆಯುವಂಥದ್ದೇ ಬಿಜೆಪಿ ಅವರು ಬೇಕಾಗಿಲ್ಲ, ಕಾಂಗ್ರೆಸ್ ಅಲ್ಲೇ ಶ್ಯಾಡೋ ಸಿಎಂಗಳು ಬಹಳ ಜನ ಇದ್ದಾರೆ. ಡಿ ಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂಥದ್ದು, ಡಿ ಕೆ ಶಿವಕುಮಾರ್ ಒಳಗಡೆ ಮಸಲತ್ ಮಾಡ್ತಾ ಇರುವಂಥದ್ದು, ಪರಮೇಶ್ವರ್ ಅವರು ಅವ್ರದೇ ಒಂದು ಗ್ಯಾಂಗ್, ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶಾಡೋ ಸಿಎಂಗಳಿದ್ದಾರೆ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ತೀರ್ಮಾನ ಮಾಡಬೇಕಿದ್ದಾರೆ.
ನಾವಲ್ಲ. ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅಲ್ಲ, ಅವರು ಇಳಿಯೋದು ಖಚಿತ ಅಷ್ಟೇ. ನಾವೇನು ಅವ್ರು ಇಳಿಬೇಕಾಗತ್ತೆ, ನಾವೇನು ಆಗ್ರಹ ಮಾಡೋದಿಲ್ಲ. ಅವ್ರ ಪಾರ್ಟಿಯೊಳಗೆ ಕಮ್ಮಿ ಬಂದ್ರೆ ಅವ್ರು ಮತ್ತೆ ಇಳಿಬೇಕಾಗತ್ತೆ ಅಷ್ಟೇ. ಶಾಸಕರು ಹೇಳಿಕೆ ಕೊಟ್ಟಿದ್ಬೇಕು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡ್ಬೇಕು. ಆಂತರಿಕ ಕಚ್ಚಾಟ ಏನದಲ್ಲ, ಆಂತರಿಕ ಕಚ್ಚಾಟದಿಂದ ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ಇದೆ ಹೊರತಾಗಿ ಬೇರೆ ಯಾರಿಂದನೂ ಇಲ್ಲ. ಅವರು ಇದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲ, ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಜನಕ್ಕೆ ಬೇಕಾಗಿರೋದು ನರೇಂದ್ರ ಮೋದಿ. ಇಡೀ ದೇಶಕ್ಕೆ ಒಳ್ಳೆ ನಾಯಕ ಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಾರು ಅಧಿಕಾರಕ್ಕೆ ಬರ್ತಾರಾ? ಸಿದ್ದರಾಮಯ್ಯ ಕೇಳಿ ಯಾಕೇನು, ಇದೇನು MLA ಎಲೆಕ್ಷನ್, ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಅಂದ್ರೆ ಅವರಲ್ಲಿ ಹೆಂಗೆ ಗೊಂದಲ ಇದೆ ಅಂತ ನೋಡಿ. ಅವರ ಒಂದು ಕಾಂಗ್ರೆಸ್ ನಲ್ಲಿ ಒಳ ಜಗಳ ಇದೆ, ರಾಹುಲ್ ಗಾಂಧಿ ಅವ್ರು ನೋಡಿ ಒಟ್ಟಾಕಾರ. ಹಾಗಾಗಿ ಶ್ರೀನಿವಾಸ್ ಅವರು ಇಂಥ ಬೇರೆ ಬೇರೆ ಶಾಸಕರಿಗೆ ಈಗಲೇ ಆತಂಕ ಬರಕ್ಕೆ ಶುರು ಆಗಿದೆ. ಸೊ ಬಿಹೈಂಡ್ ದಿಸ್ ಈ ಹೇಳಿಕೆಯ ಹಿಂದೆ ಒಂದಂತೂ ಸ್ಪಷ್ಟವಾಗಿದೆ, ಸಿದ್ದರಾಮಯ್ಯನವರಿಗೆ ಒಂದು ವರ್ಚಸ್ ಇದೆ, ದ ಮಾಸ್ ಲೀಡರ್ ಕರ್ನಾಟಕದಲ್ಲಿ. ಆ ವರ್ಚಸ್ಸಿಗೆ ಕುಗ್ಗಬಾರ್ದು, ಅದು ಹಾಗೆ ಇರಬೇಕು, ಅವರು CM ಆಗಿ ಮುಂದುವರಿಬೇಕು ಅನ್ನುವಂಥ ಎಮೋಷ್ನಲ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಕಾಣಿಸ್ತಾ ಇದೆ ಆರಂಭದಲ್ಲಿ. ಬಟ್ ಇದು BJPಯಲ್ಲಿ ಇಲ್ವಾ? BJPಯಲ್ಲೂ ಕುರ್ಚಿ ಬದಲಾವಣೆ ಕೂಗು ಜೋರಾಗಿದೆ. ಇಬ್ಬರು ಅಸಮಾಧಾನಿತರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಮಿರ್ಚಿ ಬಗ್ಗೆ BJPಗರಿಗೆ ಮುಜುಗರವೋ ಮುಜುಗರ. ಯಾಕೆ ಲೋಕಸಭೆ ಎಲೆಕ್ಷನ್ ಬಳಿಕ ವಿಜಯೇಂದ್ರ ಅವರು ಅಶೋಕ್ ಅವರು ಬದಲಾಗ್ತಾರಾ, ಅದು ಚರ್ಚೆ ಆಗಿದೆ. BJP ಜಾಸ್ತಿ ಸೀಟ್ಗಳಿಲ್ಲ ಅಂದರೆ ಅಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡಬೇಕಾಗುತ್ತೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಬಂಡಾಯ ನಾಯಕ ಈಶ್ವರಪ್ಪನವರು ಮಾತನಾಡಿದ್ದಾರೆ, DV ಸದಾನಂದಗೌಡರು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡಿ. ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು, ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು. ಈಶ್ವರಪ್ಪರು ಹೇಳಿದರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷದ, ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ.